ಹಲೋ ಎವರಿ ಒಂದು ಇಶ್ ಜಾಫರ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಕ್ರೋಮ್ ಬ್ರೌಸರ್ನಲ್ಲಿ ಸೇವ್ ಇರುವಂಥ ತೆಗೆದು ಹಾಕೋದು ಹೇಗೆ ಅಥವಾ ಡಿಲೀಟ್ ಮಾಡೋದು ಹೇಗೆ ಮತ್ತು ಅದನ್ನು ಯಾವ ರೀತಿ ಚೇಂಜ್ ಮಾಡೋದು ಹೇಗೆ ಅಂತ ಚರ್ಚೆ ಮಾಡೋಣ ಅಲ್ಲಿಂದ ನಾವು ಪಾಸ್ವರ್ಡ್ಗಳನ್ನ ಡಿಲೀಟ್ ಕೂಡ ಮಾಡ್ಬೋದು ಅಥವಾ ನಾವು ಪಾಸ್ವರ್ಡ್ನ ಬದಲಾವಣೆಯನ್ನು ಮಾಡಿದರೆ ಅಲ್ಲಿ ಅಪ್ಡೇಟ್ ಮಾಡಿಬಿಟ್ಟು ಅದನ್ನು ಅಲ್ಲಿ ಚೇಂಜ್ ಕೂಡ ಮಾಡ್ಬೋದು ಯಾವ ರೀತಿ ಅನ್ನೋದನ್ನು ಸಂಪೂರ್ಣವಾಗಿ ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ನೈದ್ರೆ ಇಲ್ಲಿ ಕ್ರೋಮ್ ಬ್ರೌಸರ್ನ ನಾನು ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿ ನಾವು ಪಾಸ್ವರ್ಡ್ನ ಅಪ್ಡೇಟ್ ಮಾಡ್ಬೋದು ಅಥವಾ ಡಿಲೀಟ್ ಮಾಡ್ಬೋದು ಅಂತ ಇಲ್ಲಿ ಕ್ರೋಮ್ ಬ್ರೌಸರ್ನಲ್ಲಿ ಮೇಲ್ಗಡೆ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಮೇಲ್ಗಡೆ ಮೂರು ಚಿಕ್ಕಗಳು ಏನು ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಾವು ಕೆಳಗಡೆ ಇಲ್ಲಿ ಸೆಟ್ಟಿಂಗ್ಸ್ ಅನ್ನೋಂಥ ಆಪ್ಷನ್ ಮೇಲೆ ಹೋಗಬೇಕಾಗುತ್ತೆ ಇಲ್ಲಿ ನೋಡಿ ಸೆಟ್ಟಿಂಗ್ಸ್ ಆಪ್ಷನ್ ಇದೆ ಸೆಟ್ಟಿಂಗ್ಸ್ ಆಪ್ಷನಲ್ಲಿ ಹೋದ್ಮೇಲೆ ಇಲ್ಲಿ ಪಾಸ್ವರ್ಡ್ ಮ್ಯಾನೇಜರ್ ಅನ್ನುವಂಥ ಒಂದು ಆಪ್ಷನ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಪಾಸ್ವರ್ಡ್ ಮ್ಯಾನೇಜರ್ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನಂತರದಲ್ಲಿ ಇಲ್ಲಿ ನಾವು ಸೇವ್ ಮಾಡಿರುವಂಥ ಎಲ್ಲ ಪಾಸ್ವರ್ಡ್ಗಳು ಯಾವ್ಯಾವ ಸೈಟ್ ನಮ್ಮ ಪಾಸ್ವರ್ಡ್ನ ಸೇವ್ ಮಾಡಿರ್ತೀವಿ ಎಲ್ಲ ಪಾಸ್ವರ್ಡ್ಗಳು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ನೋಡಿ ನಾವು ಸೇವ್ ಮಾಡಿರುವಂಥ ಗೂಗಲ್ ಒಂದು ಕ್ರೋಮ್ನಲ್ಲಿ ಸೇವ್ ಮಾಡಿರುವಂಥ ಎಲ್ಲ ಪಾಸ್ವರ್ಡ್ಗಳು ಇಲ್ಲಿ ಎಲ್ಲ ಸೈಟ್ನ ಪಾಸ್ವರ್ಡ್ಗಳು ಸಿಗುತ್ತೆ ನೋಡ್ಬೋದು ಅಮೆಝಾನ್ ಇದೆ ಇ ಪಿ ಎಫ್ ಇದೆ ಫೇಸ್ಬುಕ್ ಪಾಸ್ವರ್ಡ್ ಇದೆ ಎಲ್ಲ ಪಾಸ್ವರ್ಡ್ಗಳು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಇಲ್ಲಿಂದ ನಾವು ಡಿಲೀಟ್ ಮಾಡಬೇಕು ಅಂದರೆ ಅಥವಾ ಎಡಿಟ್ ಮಾಡ್ಕೋಬೇಕು ಅಂದರೆ ಯಾವುದಾದ್ರೂ ಒಂದು ಸೈಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ಕೆಳಗಡೆ ಪ್ರಿಂಟರೆಸ್ಟ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡ್ತೀನಿ ಮಾಡಿದ ತಕ್ಷಣ ಇಲ್ಲಿ ನಾವು ಮೊದಲು ಸ್ಕ್ರೀನ್ ಲಾಕ್ನ ವೆರಿಫೈ ಮಾಡಬೇಕಾಗುತ್ತೆ ಅಂದರೆ ನಾವೇ ಮಾಡ್ತಾಯಿದ್ದೀವಿ ಡಿಲೀಟ್ ಅಂತ ನಂತರದಲ್ಲಿ ಇಲ್ಲಿ ಇದು ಇಲ್ಲಿ ನೋಡ್ಬೋದು ಇಲ್ಲಿ ಇಮೇಲ್ ಐ ಡಿ ಇದೆ ಇಲ್ಲಿ ಸೈನ್ ಐ ಡಿ ಗೂಗಲ್ ಅಕೌಂಟ್ ಅಂತ ಇದೆ ಇಲ್ಲಿ ನಾವು ಯಾವುದೇ ರೀತಿಯಲ್ಲಿ ಪಾಸ್ವರ್ಡ್ ಮೂಲಕ ಲಾಗಿನ್ ಮಾಡಿಲ್ಲ ಗೂಗಲ್ ಅಕೌಂಟ್ ಮೂಲಕ ಲಾಗಿನ್ ಮಾಡಿದ್ದೀರಾ ಅಂತ ಹೇಳ್ತಾ ಇದೆ ಇಲ್ಲಿ ಡಿಲೀಟ್ ಅನ್ನೋಂಥ ಆಪ್ಷನ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಸ್ನೇಹಿತರೆ ಇದು ಡಿಲೀಟ್ ಆಪ್ಷನ್ ಇಲ್ಲಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಈ ಪಾಸ್ವರ್ಡ್ನ ಸಂಪೂರ್ಣವಾಗಿ ಡಿಲೀಟ್ ಮಾಡ್ಬೋದು ಜೊತೆಗೆ ನಾವು ಎಡಿಟ್ ಮಾಡ್ಬೇಕಂದ್ರೆ ನಾನು ಬೇರೆ ಸೈಟ್ನ ಒಂದು ಪಾಸ್ವರ್ಡ್ನ ತೋರಿಸ್ತೀನಿ ಇಲ್ಲಿ ನೋಡಿ ಈ ಡಿಲೀಟ್ ಆಪ್ಷನ್ ಮೂಲಕ ನಾವು ಡಿಲೀಟ್ ಮಾಡ್ಕೋಬಹುದು ಇದನ್ನು ಸಂಪೂರ್ಣವಾಗಿ ನಾನು ಡಿಲೀಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ಇದು ಈಗ ಡಿಲೀಟ್ ಆಯಿತು ನಂತರದಲ್ಲಿ ನಾವು ಪಾಸ್ವರ್ಡ್ನ ಚೇಂಜ್ ಮಾಡಬೇಕು ಅಂದರೆ ಅಥವಾ ನೋಡ್ಬೋ ಇಲ್ಲಿ ನೋಡ್ಬೋದು ಇಲ್ಲಿ ಇ ಪಿ ಎಫ್ ಪಾಸ್ವರ್ಡ್ನ ನಾನು ತೋರಿಸ್ತೀನಿ ಇಲ್ಲಿ ಮೇಲ್ಗಡೆ ಯು ಎ ನಂಬರ್ ಜೊತೆಗೆ ಪಾಸ್ವರ್ಡ್ ಕೂಡ ಇಲ್ಲಿ ಈ ರೀತಿ ತೋರಿಸ್ತಾ ಇದೆ ಈ ಪಾಸ್ವರ್ಡ್ನ ನೋಡಬೇಕಂದ್ರೆ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಪಾಸ್ವರ್ಡ್ನ ನಾವು ಇಲ್ಲಿ ನೋಡಬಹುದು ನಂತರದಲ್ಲಿ ಈ ಪಾಸ್ವರ್ಡ್ನ ನಾವು ಎಡಿಟ್ ಮಾಡಬೇಕು ಅಥವಾ ಚೇಂಜ್ ಮಾಡಬೇಕಂದ್ರೆ ಇಲ್ಲಿ ಎಡಿಟ್ ಅನ್ನುವಂಥ ಆಪ್ಷನ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಎಡಿಟ್ ಆಪ್ಷನ್ ಇದೆ ಇಲ್ಲಿ ನೋಡ್ಬೋದು ಎಡಿಟ್ ಆಪ್ಷನ್ ಹಾಗೂ ಡಿಲೀಟ್ ಎರಡೂ ಆಪ್ಷನ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಇಲ್ಲಿಂದ ಪಾಸ್ವರ್ಡ್ ಹಾಗೂ ಯು ಎ ಎನ್ ನಂಬರ್ ಎರಡನ್ನೂ ಕೂಡ ನಾವು ಬದಲಾವಣೆ ಮಾಡ್ಕೋಬೋದು ಇಲ್ಲಿ ನೋಡ್ಬೋದು ಬದಲಾವಣೆ ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆ ಸೇವ್ ಅಂತ ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ಆ ಇಲ್ಲಿ ನಮ್ಮ ಪಾಸ್ವರ್ಡ್ ಅನ್ನೋದು ಅಪ್ಡೇಟ್ ಆಗುತ್ತೆ ಗೂಗಲ್ನ ಒಂದು ಕ್ರೋಮ್ನಲ್ಲಿ ಸೇವ್ ಮಾಡಿರುವಂಥ ಪಾಸ್ವರ್ಡ್ ಕೂಡ ಚೇಂಜ್ ಆಗುತ್ತೆ ಈ ರೀತಿ ನಾವು ಗೂಗಲ್ ಒಂದು ಕ್ರೋಮ್ನಲ್ಲಿ ಪಾಸ್ವರ್ಡ್ನ ಚೇಂಜ್ ಮಾಡ್ಬೋದು ಅಥವಾ ಡಿಲೀಟ್ ಮಾಡ್ಬೋದು ಹಾಗೆ ಸ್ನೇಹಿತರೆ ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರ್ಪಣೆ ಮಾಡಿದರೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೆ ಇದ್ರ ಬಗ್ಗೆ ಏನಾದರೂ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ മുൻ നോടിയ മറ്റൊന്ന് വിഷയത്തിന്റെ ഇത് എത്തി നമുക്ക് മുൻപ് വർത്തി ടേക്ക് കെയർ